वेलकम बैक टू सिरी क्रियेशन्स फ्रेंड्स इवत्तु नानु तोरिस्ता इरो डिसैन गे नानु रेग्युलर आगि तगोळ्ळो तर नीडल नंबर 10 ना तगोंडिदीनि मत्ते आरळे दार बन्नि मोदलुगे नावु बट्टेगे लॉक माड्कोळ्ळोण ಬಟ್ಟೆಗೆ ಲಾಕ್ ಮಾಡಿ ನಾವಿವಾಗ 4 ಚೈನ್ಸ್ ಹಾಕೊಳ್ಳೋಣ 4 ಚೈನ್ಸ್ ಹಾಕಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಬಟ್ಟೆಗೆ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡೋಣ ಬಟ್ಟೆಗೆ ಎಲ್ಲಕ್ಕೆ ಬರುತ್ತೋ ಅಲ್ಲಿಗಷ್ಟೇ ಲಾಕ್ ಮಾಡ್ಕೊಳ್ಳಿ ಮತ್ತೆ 4 ಚೈನ್ಸ್ ಮತ್ತೆ 4 ಚೈನ್ಸ್ ಹಾಕಿ ಅದು ಕೂಡ ಬಟ್ಟೆಗೆ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ ನೋಡಿ ಈ ತರ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡಿದಾಗ ಬಟ್ಟೆ ಸುಕ್ಕಾಗೋದಿಲ್ಲ ಮತ್ತೆ 4 ಚೈನ್ಸ್ ಸಿಂಗಲ್ ಕ್ರೋಷಾ ಹಾಕಿ ಲಾಕ್ ಮಾಡೋಣ ಮತ್ತೆ ಇವಾಗ 6 ಚೈನ್ಸ್ ಹಾಕೊಳ್ಳಿ ಇಲ್ಲಿ 6 ಚೈನ್ಸ್ ನಾವು ಆರ್ಚ್ ಮಾಡೋದಕ್ಕೆ ಮಾಡ್ಕೊತಾ ಇರೋದು 6 ಚೈನ್ಸ್ ಹಾಕಿ ಎಲ್ಲಕ್ಕೆ ಬರುತ್ತೋ ಅಲ್ಲಕ್ಕೆ ಬೇಡ ಸ್ವಲ್ಪ ಹತ್ತಿರಕ್ಕೇನೆ ನಾವು ಲಾಕ್ ಮಾಡ್ಕೊಳ್ಳೋಣ ನೋಡಿ ಇದು ಆರ್ಚ್ ಮಾಡೋದಕ್ಕೆ ಜಾಗ ಮತ್ತೆ ಇವಾಗ 4 ಚೈನ್ಸ್ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡಿ ಮತ್ತೆ 4 ಚೈನ್ಸ್ ಹಾಕೊಳ್ಳೋಣ ಇದನ್ನ ಕೂಡ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡಿ ಮತ್ತೆ 4 ಚೈನ್ಸ್ ಇದನ್ನ ಸಹ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೆ 4 ಚೈನ್ಸ್ ಇದನ್ನ ಕೂಡ ಸ್ಟ್ರೈಟ್ ಆಗಿ ಇಟ್ಟು ಲಾಕ್ ಮಾಡಿ ಮತ್ತೆ 4 ಚೈನ್ಸ್ ಇದನ್ನ ಕೂಡ ಸ್ಟ್ರೈಟ್ ಆಗಿ ಲಾಕ್ ಮಾಡ್ಕೊಳ್ಳೋಣ ಇವಾಗ ನಾನು 6 ಚೈನ್ಸ್ ಹಾಕೋತಾ ಇದೀನಿ ಇದು 6 ಚೈನ್ಸ್ ನಾವು ಆರ್ಚ್ ಹಾಕೋದಕ್ಕೆ ಮಾಡ್ಕೊಳ್ಳೋದು ಸ್ವಲ್ಪ ಹತ್ತಿರಕ್ಕೇನೆ ಲಾಕ್ ಮಾಡ್ಕೊಳ್ಳೋಣ ನೋಡಿ ಇದೇ ಥರ ಫುಲ್ಲು ಎಂಡ್ವರೆಗೂ ನಾವು ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ಇದು ಎಂಡ್ವರೆಗೂ ಮಾಡಿ ಆಗಿದೆ ಎಂಡಿಂಗಲ್ಲಿ 3 ಟೈಮ್ಸ್ ಹಾಕಿದ್ದೀನಿ 4 ಚೈನ್ಸು ಮತ್ತು ಸ್ಟಾರ್ಟಿಂಗಲ್ಲೂ 3 ಟೈಮ್ಸು 4 ಚೈನ್ಸು ಆಮೇಲೆ 6 ಚೈನ್ ಹಾಕಿ ಆರ್ಚ್ ಮಾಡ್ಕೊಳ್ಳೋಕ್ಕೆ ಮತ್ತು 4 ಚೈನ್ನ 5 ಟೈಮ್ಸ್ ಹಾಕಿದ್ದೀನಿ ಮತ್ತು 6 ಚೈನ್ಸ್ 4 ಟೈಮ್ಸ್ನ 3 ಟೈಮ್ಸ್ ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಮೊದಲು ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಬಟ್ಟೆಗೆ ಅಲ್ಲಿಗೇನೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ನಾವಿವಾಗ 4 ಚೈನ್ಸ್ ಹಾಕ್ಕೊಳ್ಳೋಣ 4 ಚೈನ್ಸ್ ಹಾಕಿ ಬೇಸ್ ಲೈನ್ನ 4 ಚೈನ ಲಾಕ್ ಇತ್ತಲ್ವಾ ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಮತ್ತೆ ಮತ್ತೆ 4 ಚೈನ್ಸ್ 1 2 3 4 ಇದನ್ನು ಕೂಡ ಲಾಕ್ನ ಮೇಲೆ 4 ಚೈನ ಲಾಕ್ ಏನಿತ್ತಲ್ವಾ ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ 4 ಚೈನ ಬ್ಲಾಕ್ಗೆ ಒಂದು ಸಿಂಗಲ್ ಕ್ರೋಷಾ ಹಾಕ್ಕೊಳ್ಳೋಣ ಅಂದರೆ ಒಂದು ಲಾಕ್ ಮಾಡ್ಕೊಳ್ಳೋಣ ಇವಾಗ ನಾನು ನೆಕ್ಸ್ಟ್ 6 ಚೈನ್ ಏನು ಹಾಕಿದ್ವಿ ಅಲ್ವಾ ಇದರೊಳಗಡೆಗೆ ನಾನು ಡಬಲ್ ಕ್ರೋಷೆಟ್ನ ಮಾಡ್ಕೋತಾ ಇದ್ದೀನಿ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಇದಕ್ಕೆ ಡಬಲ್ ಕ್ರೋಷೆಟ್ ಅಂತ ಹೇಳ್ತಾರೆ 3 ಮತ್ತೆ ಡಬಲ್ ಕ್ರೋಷ ಇನ್ನೊಂದು ಡಬಲ್ ಕ್ರೋಷ ಒಟ್ಟು ಇಲ್ಲಿ 5 ಡಬಲ್ ಕ್ರೋಷೆಟ್ ಮಾಡ್ಕೊಂಡಿದ್ದೀನಿ 5 ಡಬಲ್ ಕ್ರೋಷೆಟ್ ಆದಮೇಲೆ ನಾನಿವಾಗ 3 ಚೈನ್ಸ್ ಹಾಕೋತಾ ಇದ್ದೀನಿ 3 ಚೈನ್ಸ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಸೇಮ್ 6 ಚೈನ್ನ ಗ್ಯಾಪ್ಗೆ ನಾವು ಮತ್ತೆ 5
ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಎರಡು, ಮೂರು, ನಾಲ್ಕು, ಐದು. ನಾವಿಲ್ಲಿ ಸಿಕ್ಸ್ ಚೈನ್ನ ಗ್ಯಾಪ್ಗೆ ಒಟ್ಟು 10 ಡಬಲ್ ಕ್ರೋಶ ಮಾಡಿರೋದು. ನೋಡಿ, ನೆಕ್ಸ್ಟ್ ಫೋರ್ ಚೈನ್ನ ಬ್ಲಾಕ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಇದು ಈ ಥರ ಬರುತ್ತೆ ಆರ್ಚು. ಮತ್ತೆ ಇವಾಗ ಲಾಕ್ನ ಮೇಲೆ ನಾವು ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಅಂದರೆ ಲಾಕ್ನ ಮೇಲೇ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಫೋರ್ ಚೈನ್ಸ್, ಲಾಕ್ನ ಮೇಲೇ ನೆಕ್ಸ್ಟ್ ಫೋರ್ ಚೈನ್ನ ಲಾಕ್ ಏನಿತ್ತಲ್ವ, ಈ ಲಾಕ್ನ ಮೇಲೇ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಫೋರ್ ಚೈನ್ಸ್ ಹಾಕ್ಕೊಳ್ಳಿ. ಇದನ್ನು ಸಹ ನೆಕ್ಸ್ಟ್ ಫೋರ್ ಚೈನ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಫೋರ್ ಚೈನ್ಸ್ ಹಾಕ್ಕೊಳ್ಳಿ. ಫೋರ್ ಚೈನ್ಸ್ ಹಾಕಿ ನೆಕ್ಸ್ಟ್ ಫೋರ್ ಚೈನ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫೋರ್ ಚೈನ ಬ್ಲಾಕ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡಿ ಇಲ್ಲಿ ಆರ್ಚ್ ಏನು ಮಾಡಿದ್ವಿ ಅಲ್ವಾ, ಇದೇ ಥರ ಇಲ್ಲಿ ಸಿಕ್ಸ್ ಚೈನ್ನ ಗ್ಯಾಪ್ಗೂ ನಾವು ಆರ್ಚ್ ಮಾಡ್ಕೊಳ್ಳೋಣ. ಫಸ್ಟು 5 ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕಿ ಆಮೇಲೆ 5 ಡಬಲ್ ಕ್ರೋಶ ಮಾಡಬೇಕು ಆರ್ಚ್ನ ಮಾಡ್ಕೊಳ್ಳೋ ಜಾಗದಲ್ಲಿ. ಫ್ರೆಂಡ್ಸ್, ಇದು ಆರ್ಚ್, 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಮತ್ತು ಇವಾಗ ನಾನು ನೆಕ್ಸ್ಟ್ ಲೇಯರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಸೆಕೆಂಡ್ ಲೇಯರ್ ನೋಡಿ, ಇಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ನಾನಿವಾಗ 4 ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಇಲ್ಲಿ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ನ ಮೇಲೆ ನಾವು ಲಾಕ್ ಮಾಡಿ ನೆಕ್ಸ್ಟ್ ಫೋರ್ ಚೈನ್ನ ಬ್ಲಾಕ್ ಏನಿತ್ತಲ್ವಾ, ಇದಕ್ಕೆ ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು, ಮತ್ತೆ ಸೇಮ್ ಫೋರ್ ಚೈನ್ನ ಬ್ಲಾಕ್ಗೆ ಇನ್ನೊಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ. ನಾನೊಟ್ಟು 5 ಚೈನ್ಸ್ ಹಾಕಿ ಇಲ್ಲೇನು ನಾವು 3 ಚೈನ್ ಹಾಕಿದ್ವಲ್ಲ, ಈ 3 ಚೈನ್ನ ಬ್ಲಾಕ್ಗೆ ನಾನು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಅಂದರೆ ಆರ್ಚ್ ಮಿಡಲಲ್ಲಿ 3 ಚೈನ್ಸ್ ಹಾಕಿದ್ವಲ್ಲ ಅಲ್ಲಿಗೆ, 2, 3, 3 ಡಬಲ್ ಕ್ರೋಶ ಮಾಡಿ ಆದಮೇಲೆ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ. 1, 2 ಚೈನ್ಸ್ ಹಾಕಿ ಮತ್ತೆ ಸೇಮ್ 3 ಚೈನ್ನ ಬ್ಲಾಕ್ಗೆ ನಾನು 3 ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಮೂರು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಇವಾಗ ನಾನು 5 ಚೈನ್ಸ್ ಹಾಕೋತೀನಿ. 3, 4, 5 ಚೈನ್ಸ್ ಹಾಕಿ ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನ್ ಇತ್ತಲ್ವ, ಈ 4 ಚೈನ್ನ ಬ್ಲಾಕ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಸೇಮ್ 4 ಚೈನ್ನ ಬ್ಲಾಕ್ಗೆ ಸಿಂಗಲ್ ಕ್ರೋಶ ಮಾಡಿ ಮತ್ತೆ ಇವಾಗ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ನಾನು ಸ್ಟಾರ್ಟಿಂಗಲ್ಲೂ ಲಾಕ್ನ ಮೇಲೆ ಲಾಕ್ ಮಾಡಿ 2 ಸಿಂಗಲ್ ಕ್ರೋಶ ಹಾಕಿದ್ದೆ 4 ಚೈನ್ನ ಬ್ಲಾಕಲ್ಲಿ. ಎಂಡಲ್ಲೂ ಕೂಡ ಹಾಗೆ ಮಾಡ್ಕೊಳ್ಳೋಣ. ಹಾಗೆ ಮಾಡಿ ಮತ್ತೆ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ನ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ನ ಮೇಲೆ ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಇದೆಯಲ್ವಾ, ಈ 4 ಚೈನ್ನ ಬ್ಲಾಕ್ ಒಳಗಡೆ 2 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 2 ಸಿಂಗಲ್ ಕ್ರೋಶ ಮಾಡಿ ಮತ್ತೆ ಇವಾಗ 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕಿ ಇಲ್ಲಿ 3 ಚೈನ್ನ ಬ್ಲಾಕ್ ಒಳಗಡೆ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿಯೂ ಅಷ್ಟೇ 3 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಆಮೇಲೆ 2 ಚೈನ್ ಹಾಕಿ ಮತ್ತೆ ಸೇಮ್ ಗ್ಯಾಪ್ಗೆ ನಾವು 3 ಡಬಲ್ ಕ್ರೋಶ ಮಾಡೋದು. ನೋಡಿ, ಇದು ಈ ಥರ ಬರುತ್ತೆ. ನೋಡಿ, ಎಲ್ಲ ಕಂಪ್ಲೀಟ್ ಆಗಿದೆ, 2 ಆರ್ಚ್ಗಳು ಕೂಡ. ಆರ್ಚ್
ಈ ರೀತಿ ಬರುತ್ತೆ ವಿ ಶೇಪಲ್ಲಿ. ನಾವಿವಾಗ ನೆಕ್ಸ್ಟ್ ಲೇಯರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ನೆಕ್ಸ್ಟ್ ಲೇಯರ್ಗೆ ಗೋಲ್ಡ್ ಕಲರ್ ಲಾಕ್ ಮಾಡಿದ್ವಿ ಅಲ್ವಾ ಸ್ಟಾರ್ಟಿಂಗಲ್ಲಿ, ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಗೋಲ್ಡ್ ಕಲರಲ್ಲಿ ನಾವು ಫೋರ್ ಚೈನ್ ಹಾಕಿದ್ವಿ ಅಲ್ವಾ, ಅದರೊಳಗಡೆಗೆ ನಾನು ಸಿಂಗಲ್ ಕ್ರೋಷ ಮಾಡ್ಕೋತಾ ಇದ್ದೀನಿ. ಎರಡು ಮೂರು ನಾಲ್ಕು, ನಾಲ್ಕು ಸಿಂಗಲ್ ಕ್ರೋಷ ಮಾಡಿಕೊಂಡು ನಾನು ಇಲ್ಲಿಂದಲೇ ಡಬಲ್ ಕ್ರೋಷ ಮಾಡ್ತಾ ಇದ್ದೀನಿ. ಇಲ್ಲಿ ಫೈವ್ ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಈ ಫೈವ್ ಚೈನ್ನ ಬ್ಲಾಕ್ಗೆ ನಾನು ಡಬಲ್ ಕ್ರೋಷ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಷ ಮಾಡಿ ನಾನು ಈ ಥರ ದಾರ ಮೇಲ್ ಮಾಡಿ ನಾನು ಇದಕ್ಕೆ ಬೀಡನ್ನ ಹಾಕ್ಕೋತಾ ಇದ್ದೀನಿ. ಬೀಡನ್ನ ಹಾಕಿ ಡಬಲ್ ಕ್ರೋಷ ಮಾಡೋಣ. ಮತ್ತೆ ಇವಾಗ ಹಾಗೆ ಒಂದು ಡಬಲ್ ಕ್ರೋಷ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಹಾಕ್ಕೋತಾ ಇದ್ದೀನಿ. ಬೀಡನ್ನ ಹಾಕಿ ಡಬಲ್ ಕ್ರೋಷ ಮಾಡೋಣ. ಮತ್ತೆ ಬೀಡ್ ಹಾಕದೆ ಡಬಲ್ ಕ್ರೋಷ ಮಾಡೋಣ. ಮತ್ತೆ ಇವಾಗ ಬೀಡ್ ಹಾಕಿ ಡಬಲ್ ಕ್ರೋಷ ಮಾಡೋಣ. ಇವಾಗ ಬೀಡ್ ಹಾಕದೆ ಡಬಲ್ ಕ್ರೋಷ ಮಾಡೋಣ. ಮತ್ತೆ ಇವಾಗ ಬೀಡ್ ಹಾಕ್ಕೊಳ್ಳೋಣ. ದಾರ ಮೇಲ್ ಮಾಡಿ ಬೀಡನ್ನ ಹಾಕಿ ಡಬಲ್ ಕ್ರೋಷ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ ಬೀಡ್ ಹಾಕದೆ ಡಬಲ್ ಕ್ರೋಷ ಮಾಡೋಣ. ಒಟ್ಟು ಫೈವ್ ಚೈನ್ನ ಬ್ಲಾಕಲ್ಲಿ ನಾವು ಎಂಟು ಡಬಲ್ ಕ್ರೋಷ ಮಾಡ್ಕೋಬೇಕು. ಮತ್ತು ಇಲ್ಲಿ ಟೂ ಚೈನ್ ಇತ್ತಲ್ವ, ಈ ಟೂ ಚೈನ್ನ ಬ್ಲಾಕ್ಗೆ ಇಲ್ಲಿಂದಲೇ ನಾನು ಒಂದು ಡಬಲ್ ಕ್ರೋಷ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಷ ಮಾಡಿ ಮತ್ತೆ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಷ ಮಾಡೋಣ. ಮತ್ತೆ ಇನ್ನೊಂದು ಬೀಡನ್ನ ತಗೊಂಡು ಡಬಲ್ ಕ್ರೋಷ ಮಾಡೋಣ. ಅಂದರೆ ಇಲ್ಲಿ ಟೂ ಚೈನ್ನ ಬ್ಲಾಕಲ್ಲಿ ಗ್ಯಾಪ್ ಏನಿತ್ತಲ್ವ, ಈ ಗ್ಯಾಪ್ನ ಒಳಗಡೆ ಒಟ್ಟು ಐದು ಡಬಲ್ ಕ್ರೋಷ ಬರಬೇಕು. ಅಂದರೆ ನಾವು ನಾಲ್ಕು ಬೀಡ್ ಅಷ್ಟೇ ಹಾಕೋದು, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಹಾಕೋ ಡಬಲ್ ಕ್ರೋಷಗೆ ನಾವು ಬೀಡ್ ಹಾಕ್ಕೊಳ್ಳೋದಿಲ್ಲ. ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಬೀಡ್ ಹಾಕದೆ ಡಬಲ್ ಕ್ರೋಷ ಮಾಡಿ ಇನ್ನೂ ಉಳಿದಂಥ ನಾಲ್ಕು ಡಬಲ್ ಕ್ರೋಷಗಳಿಗೆ ನಾವು ಬೀಡ್ ಹಾಕಿ ಡಬಲ್ ಕ್ರೋಷಗಳನ್ನ ಮಾಡಬೇಕು. ನೋಡಿ, ಮತ್ತೆ ನಾನು ಬೀಡ್ ಹಾಕಿ ಡಬಲ್ ಕ್ರೋಷ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಷ ಮಾಡಿ ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಇಲ್ಲಿ ಫೈವ್ ಚೈನ್ ಇತ್ತಲ್ವ, ಈ ಫೈವ್ ಚೈನ್ನ ಗ್ಯಾಪ್ ಒಳಗಡೆಗೆ ನಾನು ಡಬಲ್ ಕ್ರೋಷ ಮಾಡ್ತಾ ಇದ್ದೀನಿ. ಇವಾಗ ಬೀಡ್ ಹಾಕಿಲ್ಲ, ಹಾಗೆ ಡಬಲ್ ಕ್ರೋಷ ಮಾಡ್ತಿರೋದು. ಮತ್ತೆ ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಷ ಮಾಡೋಣ. ಮತ್ತೆ ಇವಾಗ ಬೀಡ್ ಹಾಕದೆ ಡಬಲ್ ಕ್ರೋಷ ಮಾಡೋಣ. ಒಂದು ಬೀಡ್ ಹಾಕಿ ಡಬಲ್ ಕ್ರೋಷ ಮಾಡಿದ್ರೆ, ಒಂದು ಬೀಡ್ ಹಾಕದೆ ಡಬಲ್ ಕ್ರೋಷ ಮಾಡೋಣ. ಇವಾಗ ನೋಡಿ, ಬೀಡ್ ಹಾಕ್ಕೋತಾ ಇದ್ದೀನಿ. ಬೀಡ್ ಹಾಕಿ ನಾವು ಡಬಲ್ ಕ್ರೋಷ ಮಾಡ್ಕೊಳ್ಳೋಣ. ಬೀಡ್ ಹಾಕಿ ಡಬಲ್ ಕ್ರೋಷ ಆದಮೇಲೆ ಬೀಡ್ ಹಾಕದೇ ಇನ್ನೊಂದು ಡಬಲ್ ಕ್ರೋಷ, ಒಂದು ಬೀಡ್ ಆದಮೇಲೆ ಒಂದು ಹಾಗೆ ಡಬಲ್ ಕ್ರೋಷ ಮಾಡೋಣ ಬೀಡ್ ಹಾಕದೇ. ಮತ್ತೆ ದಾರ ಮೇಲ್ ಮಾಡಿ ನಾನು ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಷ ಮಾಡ್ಕೋತೀನಿ. ಮತ್ತೆ ಇವಾಗ ಬೀಡ್ ಹಾಕದೇ ಹಾಗೆ ಡಬಲ್ ಕ್ರೋಷ ಮಾಡೋಣ. ಇವಾಗ ಬೀಡ್ ಹಾಕ್ಕೋತಾ ಇದ್ದೀನಿ. ಬೀಡ್ ಹಾಕಿ ನಾವು ಡಬಲ್ ಕ್ರೋಷ ಮಾಡೋಣ. ಬೀಡನ್ನ ಹಾಕಿ ಡಬಲ್ ಕ್ರೋಷ ಮಾಡೋಣ. ಬೀಡ್ ಹಾಕಿ ಡಬಲ್ ಕ್ರೋಷ ಆದಮೇಲೆ ಬೀಡ್ ಹಾಕದೇ ಡಬಲ್ ಕ್ರೋಷ ಮಾಡೋಣ. ಇಲ್ಲಿ ಫೈವ್ ಚೈನ್ ಏನು ಹಾಕಿದ್ವಿ ಅಲ್ವಾ, ನಾವು ಒಟ್ಟು ಫೋರ್ ಬೀಡ್ಸ್ ಬರಬೇಕು ಕಂಪ್ಲೀಟ್ ಆದಮೇಲೆ. ನೆಕ್ಸ್ಟ್ ಇಲ್ಲಿ ಫೋರ್ ಚೈನ್ನ ಬ್ಲಾಕ್ ಏನಿತ್ತಲ್ವ, ಇಲ್ಲಿಗೆ ನಾವು ಲಾಕ್ ಮಾಡ್ಕೋತಾ ಇದ್ದೀನಿ.
ನೋಡಿ ಇದು ಆರ್ಚ್ ಈ ತರ ಬರುತ್ತೆ ಡಿಫರೆಂಟ್ ಆಗಿ ಬರುತ್ತೆ ಆರ್ಚ್ ಇದು ಮತ್ತೆ ಇವಾಗ 4 ಚೈನ್ ನ ಬ್ಲಾಕ್ಗೆ ನಾವು ಸಿಂಗಲ್ ಕ್ರೋಷ ಹಾಕಿದ್ವಲ್ಲ ಮತ್ತೆ ಅದರ ಒಳಗಡೆಗೆ ನಾವು ಇನ್ನ 3 ಸಿಂಗಲ್ ಕ್ರೋಷ ಹಾಕೊಳ್ಳೋಣ ಒಟ್ಟು 4 ಸಿಂಗಲ್ ಕ್ರೋಷ ಹಾಕಬೇಕು ಒಂದು ಲಾಕ್ ಮತ್ತೆ 3 ಸಿಂಗಲ್ ಕ್ರೋಷ ಹಾಕಿದ ಮೇಲೆ ನೆಕ್ಸ್ಟ್ ಇಲ್ಲಿ 5 ಚೈನ್ ಇತ್ತಲ್ಲ ಇಲ್ಲಿಂದನೇ ನಾನು ಬೀಡ್ ಹಾಕದೆ ಡಬಲ್ ಕ್ರೋಷ ಮಾಡ್ಕೊತೀನಿ ಮತ್ತೆ ಇವಾಗ ಬೀಡ್ ಹಾಕಿ ಡಬಲ್ ಕ್ರೋಷ ಮಾಡ್ಕೊಳ್ಳೋಣ ನಾವು ಬೀಡ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವಾ ಅಲ್ಲಿ ಮುಂಚೆ ಒಂದು ಬೀಡ್ ಹಾಕಿದ್ರೆ ಡಬಲ್ ಕ್ರೋಷ ಮಾಡಿ ಆಮೇಲೆ ಬೀಡ್ ಹಾಕೊಳ್ಳೋಣ ಎಂಡಿಂಗ್ ಅಲ್ಲೂ ಅಷ್ಟೇ ಬೀಡ್ ಹಾಕಿ ಡಬಲ್ ಕ್ರೋಷ ಮಾಡಿ ಆಮೇಲೆ ಬೀಡ್ ಹಾಕದೆ ಒಂದು ಡಬಲ್ ಕ್ರೋಷ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗ್ ಅಲ್ಲೂ ಮತ್ತೆ ಎಂಡಿಂಗ್ ಅಲ್ಲೂ ಸೇಮ್ ಪ್ರೊಸೀಜರ್ ಬರಬೇಕು ಅವಾಗ ಆರ್ಚ್ ನೀಟಾಗಿ ಕಾಣಿಸುತ್ತೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಬೀಡ್ ಹಾಕದೆ ಡಬಲ್ ಕ್ರೋಷ ಮಾಡಿದ್ದೆ ಇವಾಗ ಬೀಡ್ ನ ಇನ್ಸರ್ಟ್ ಮಾಡಿ ನಾನು ಡಬಲ್ ಕ್ರೋಷ ಮಾಡ್ಕೊತಾ ಇದೀನಿ ನೋಡಿ ಬೀಡ್ ಹಾಕದೆ ಡಬಲ್ ಕ್ರೋಷ ಮಾಡಿ ಆದಮೇಲೆ ನಾವು ಇವಾಗ ಬೀಡ್ ಹಾಕಿ ಡಬಲ್ ಕ್ರೋಷ ಮಾಡಬೇಕು ಮತ್ತೆ ಇದೇನು 5 ಚೈನ್ ನ ಬ್ಲಾಕ್ ಅಲ್ಲಿ ನಾನು ಒಟ್ಟು 8 ಡಬಲ್ ಕ್ರೋಷೆಟ್ ನ ಮಾಡ್ಕೊತೀನಿ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಬೀಡ್ ಹಾಕದೆ ಡಬಲ್ ಕ್ರೋಷ ಬರಬೇಕು ಎಂಡಿಂಗ್ ಅಲ್ಲೂ ಬೀಡ್ ಹಾಕದೇನೆ ಡಬಲ್ ಕ್ರೋಷ ಮಾಡ್ಕೋಬೇಕು ನೋಡಿ ಒಂದು ಬೀಡ್ ಹಾಕಿ ಇನ್ನೊಂದು ಬೀಡ್ ಹಾಕದೆ ಡಬಲ್ ಕ್ರೋಷ ಮಾಡೋದು ನಾನು ಇವಾಗ ಬೀಡ್ ಹಾಕಿ ಡಬಲ್ ಕ್ರೋಷ ಮಾಡ್ತಾ ಇದೀನಿ ಬೀಡ್ ಹಾಕಿ ಡಬಲ್ ಕ್ರೋಷ ಮಾಡಿದ್ಮೇಲೆ ಇವಾಗ ಬೀಡ್ ಹಾಕದೇನೆ ನಾನು ಡಬಲ್ ಕ್ರೋಷ ಮಾಡ್ಕೋತಾ ಇದೀನಿ ಇಲ್ಲಿ 5 ಚೈನ್ ಗ್ಯಾಪ್ಗೆ 4 ಬೀಡ್ಸ್ ಬರಬೇಕು ನೋಡಿ ಬೀಡ್ ಹಾಕಿ ಇವಾಗ ಡಬಲ್ ಕ್ರೋಷ ಮಾಡ್ಕೊಂಡು ನೆಕ್ಸ್ಟ್ ಬೀಡ್ ಹಾಕದೇನೆ ನಾನು ಡಬಲ್ ಕ್ರೋಷ ಮಾಡ್ಕೋತಾ ಇದೀನಿ ಡಬಲ್ ಕ್ರೋಷ ಆದಮೇಲೆ ನಾವು ಇವಾಗ ಇಲ್ಲಿಂದನೇ ಡೈರೆಕ್ಟಾಗಿ ಇಲ್ಲಿ 2 ಚೈನ್ ಇತ್ತಲ್ವಾ ಗೋಲ್ಡ್ ಆರ್ಚ್ ಮೇಲೆ ಆ 2 ಚೈನ್ ಗ್ಯಾಪ್ಗೆ ನಾನು ಡಬಲ್ ಕ್ರೋಷ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇವಾಗ ಒಟ್ಟು 5 ಡಬಲ್ ಕ್ರೋಷ ಮಾಡಬೇಕು 5 ಡಬಲ್ ಕ್ರೋಷಕ್ಕೆ 4 ಡಬಲ್ ಕ್ರೋಷಕ್ಕೆ ಕಂಟಿನ್ಯೂಸ್ ಆಗಿ ನಾವು ಬ್ಯಾಕ್ ಟು ಬ್ಯಾಕ್ ಬೀಡ್ ಹಾಕಿ ಡಬಲ್ ಕ್ರೋಷ ಮಾಡಬೇಕು ನೋಡಿ ಇದು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದ್ದಾವೆ ನೋಡ್ಬೋದು ನೀವು ಇಲ್ಲಿ 5 ಚೈನ್ ಏನು ಹಾಕಿದ್ವಿ ಅಲ್ವಾ ಇಲ್ಲಿಗೆ 4 ಬೀಡ್ಸ್ ಬಂದಿದೆ ಮತ್ತು ಮಿಲಿ ಆರ್ಚ್ ಮಿನಿ ಆರ್ಚ್ ಥರ ಏನು ಟಿಪ್ಪಲ್ಲಿ ಬಂದಿದೆ ಅಲ್ಲಿಗೂ ಕೂಡ 4 ಬೀಡ್ಸ್ ಬಂದಿದೆ ನೋಡಿ ಇದಕ್ಕೆ ಕುಚ್ಚು ಕೂಡ ನಾನು ಹಾಕಿದ್ದೀನಿ ಕುಚ್ಚೆಲ್ಲ ಹಾಕಿದ ಮೇಲೆ ಡಿಸೈನು ಈ ರೀತಿ ಬರುತ್ತೆ ಮತ್ತು ಇದಕ್ಕೆ ನಾನು ಫ್ಲವರ್ ಶೇಪಲ್ಲಿರೋದು ಬೀಡ್ನ ನಾನು ಹೆಮ್ಮಿಂಗ್ ನೀಡಲಿಂದ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕು ಅಂದರೆ ರೌಂಡ್ ಶೇಪಲ್ಲಿರೋದು ಯಾವುದೇ ಬೀಡ್ ತೊಗೊಂಡ್ರೂ ನಡೆಯುತ್ತೆ ಇಲ್ಲಿ ಕುಚ್ಚು ಹಾಕೋದಕ್ಕೆ ನಾನು ಒಟ್ಟು 150 ಎಳೆ ದಾರ ತೊಗೊಂಡಿರೋದು ಕುಚ್ಚನಲ್ಲಿ ಬೇಸ್ ಲೈನ್ ಏನು ಮಾಡ್ಕೊಂಡಿದ್ವಿ ಅಲ್ವಾ ಬೇಸ್ ಲೈನ್ಗೆ ನಾನು ಕುಚ್ಚು ಹಾಕಿದ್ದೀನಿ ನೋಡಿ ಬೇಸ್ ಲೈನ್ಗೆ ಕುಚ್ಚು ಹಾಕಿರೋದು ಇವತ್ತು ನಾನು ಮಾಡಿರೋ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು